ಈಗ ಗಂಟೆ 6:37 ಈವ್ನಿಂಗ್ ರೈಡ್ ಹೊರಟಿದ್ದೀನಿ. ನಮ್ಮೊಬ್ಬ ಸೈಕ್ಲಿಸ್ಟ್ ವತ್ಸ ಅಂತೇಳಿ ಇದ್ದಾನೆ ನಮ್ಮ ಗ್ರೂಪಲ್ಲಿ. ಅವನು ಫೋನ್ ಮಾಡಿ ಬರೋಕ್ಕೆ ಹೇಳ್ತ, ಹಾಗೆ ಈವ್ನಿಂಗ್ ರೈಡ್ ಹೋಗೋಣ ಅಂತೇಳಿ ಫೋನ್ ಮಾಡಿದ್ದು. ಹಾಗೆ ರೈಡ್ ಹೋಗಿರುವಂಥದ್ದು ರೈಡ್ ಹೊರಟಿದ್ದೀನಿ. ಈ ರೈಡಲ್ಲಿ ಪ್ರತ್ಯೇಕವಾಗಿ ಏನೂ ಇಲ್ಲ, ಜಸ್ಟ್ ಒಂದು ಈವ್ನಿಂಗ್ ರೈಡ್. ನಾನಿವಾಗ ಬಂಡ್ಪು ತಡ್ಕ ರೀಚ್ ಆಗಿ ಜಸ್ಟ್ ಪಾಸ್ ಆದೆ. ಉಕ್ಕಿ ನಡ್ಕದ ಮೆಡಿಕಲ್ ಕಾಲೇಜ್ ಹತ್ರ ವೆಯ್ಟ್ ಮಾಡ್ತಾ ಇದ್ದೀನಿ. ಈವ್ನಿಂಗ್ ಆಗೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ವೀಡಿಯೋ, ಆದರೂ ವೀಡಿಯೋ ಮಾಡಿ ಹಾಕಬೇಕು ಅಂತೇಳಿ ಒಂದು ಆಸೆ, ಹಾಗೆ ವೀಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ಬಂಡ್ಪು ತಡ್ಕ ಶಾಲೆ ಇರುವಂಥದ್ದು ಆ ಕಡೆ ಒಳಗಿದೆ. ಇಲ್ಲೊಂದು ಸಣ್ಣ ಅಪ್ಪಿತ್ತು. ಇವಾಗ ಕೇಳಿರುವಂಥದ್ದು ನೀವು ಗೇರ್ ಚೇಂಜ್ ಮಾಡಿದಂಥ ಸೌಂಡು. ಅಪ್ಪು ಪಾಸ್ ಆಯಿತು, ಇನ್ನು ಲೆವೆಲ್ ಇರುವಂಥದ್ದು ಗೇರ್ ಚೇಂಜ್ ಮಾಡಬೇಕು. ಆಮೇಲೆ ಕಾರ್ಯಾಡು ರೀಚ್ ಆಗ್ತಾ ಬಂತು. ವತ್ಸ ಎಲ್ಲಿದ್ದಾನೆ ಅಂತೇಳಿ ಗೊತ್ತಿಲ್ಲ, ರೈಡ್ ಮಾಡ್ತಾ ಇರ್ತೇನೆ ಅಂತ ಹೇಳ್ದಾನೆ. ಹೇಳಿದ್ದಾನೆ ವತ್ಸ, ನೋಡೋಣ. ಇಲ್ಲಿ ಕುತ್ಕೊಂಡಿದ್ದಾನೆ ವತ್ಸ. ಹಾಯ್. ಹೌದಾ, ನಮ್ಮ ಚಾನಲ್ ಬಗ್ಗೆ ಎಲ್ಲ ಹೇಳ್ಬೇಕಿದೆ.
ಇಲ್ಲ ನಾನು ಸಿಗ್ಲಿಲ್ಲ. ಇಲ್ಲ ಇಲ್ಲ ಇವತ್ತು ಬಂದಷ್ಟೇ. ಹಾ ಇವತ್ತು ಆಗ ಮಧ್ಯಾಹ್ನ ಬಂದದಷ್ಟೇ. ಖಾಲಿ ತೇರದಲ್ಲಿ ನಿಟ್ಟೆ ನಿಟ್ಟೆಯಲ್ಲಿ. ಓಕೆ ಇಂಜಿನಿಯರಿಂಗ್ ಅಲ್ಲ. ಹೌದು. ಎಷ್ಟು ದಿನ ಆಯ್ತು ಸೈಕಲ್ ಮಟ್ಟದಲ್ಲಿ? ನಾಲ್ಕು ತಿಂಗಳು. ಮರ್ತದೇ ಆಗಿಲ್ಲ ಅಲ್ಲ. ಎಲ್ಲಿ ರೈಡ್ ಅದು? ಸೆಪ್ಟೆಂಬರ್ ರೈಡ್ಗೆ ಅಷ್ಟು ಚೆನ್ನಾಗಾಗಲ್ಲ ಈವ್ನಿಂಗ್ ರೈಡ್, ಯಾಕಂದರೆ ಈವ್ನಿಂಗ್ ರೈಡಲ್ಲಿ ತುಂಬ ವೆಹಿಕಲ್ಸ್ ಎಲ್ಲ ಇರ್ತವೆ. ಮಾರ್ನಿಂಗ್ ಆಗಲ್ಲ, ಮಾರ್ನಿಂಗ್ ತುಂಬ ಸೈಲೆಂಟ್. ಇನ್ನೊಂದು ಫ್ರೆಂಡ್ ಸಿಕ್ಕಿದ್ದ ನಮಗೆ ಶ್ರೀಶ್ ಅಂತ ಹೇಳಿ, ಈವ್ನಿಂಗ್ ರೈಡ್ ಬಂದವನು. ರೈಡ್ ಖುಷಿ ಆಗ್ತದೆ, ಬಚ್ಚದಿಲ್ಲ. ಮಾತ್ರ ಈ ವೆಹಿಕಲ್ ಲೈಟಿಂಗ್ಸ್ ಮಾತ್ರ